ಸಿಎಂ ಕುಮಾರಸ್ವಾಮಿ ಆಗಮನಕ್ಕಾಗಿ ಗಿರಿನಾಡು ಯಾದಗಿರಿ ಜಿಲ್ಲೆ ಸಜ್ಜಾಗಿ ನಿಂತಿದೆ. ಇನ್ನು ಸಿಎಂ ಗ್ರಾಮ ವಾಸ್ತವ್ಯದ ಹಿನ್ನೆಲೆಯಲ್ಲಿ ಚಂಡರಕಿ ಗ್ರಾಮಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಇನ್ನೇನು ಸಿಎಂ ನಾಳೆ ಬರ್ತಾ ಇದ್ದಾರೆ ಅನ್ನುವಷ್ಟರಲ್ಲಿ ಏನೇನು ಸಿದ್ಧತೆಗಳು ಬೇಕೋ ಎಲ್ಲವನ್ನು ಕೂಡ ಚಂಡರಕಿ ಗ್ರಾಮದ ಬಳಿಯಲ್ಲಿ ಮಾಡಲಾಗಿದೆ. ಚಂಡರಕಿ ಗ್ರಾಮದ ಶಾಲಾ ಆವರಣದಲ್ಲಿಯೂ ಕೂಡ ಪೊಲೀಸ್ ಕಣ್ಗಾವಲಿದೆ. 4 DYSP, 15 ಇನ್ಸ್ಪೆಕ್ಟರ್, 26 ಸಬ್ ಇನ್ಸ್ಪೆಕ್ಟರ್, 66 ASI ಸೇರಿದಂತೆ ಭದ್ರತೆಗಾಗಿ ಹೆಚ್ಚಿನ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಗ್ರಾಮ ವಾಸ್ತವ್ಯ ಮಾಡ್ತಾ ಇರುವ ಚಂಡರಕಿ ಗ್ರಾಮ ಯಾವ ರೀತಿಯಲ್ಲಿ ಸಜ್ಜಾಗಿದೆ ಎನ್ನುವ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ. ನಾಡದೆಲೆ ಕುಮಾರಸ್ವಾಮಿ ಅವರು ಗಿರಿ ಶಿಖರಗಳ ನಾಡು ಯಾದಗಿರಿ ಜಿಲ್ಲೆಗೆ ಬರ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ, ಅಂದ್ರೆ 2000 ನಂತರ ಇದೇ ಮೊದಲ ಬಾರಿಗೆ ತಮ್ಮ ಸರ್ಕಾರದಲ್ಲಿ ಗ್ರಾಮ ವಾಸ್ತವ್ಯ ಮಾಡಲಿಕ್ಕೆ ಯಾದಗಿರಿ ಜಿಲ್ಲೆಗೆ ಬರ್ತಿದ್ದಾರೆ. ನನ್ನ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ಹೇಳಿದಂತೆ ಏನು ಯಾದಗಿರಿ ಜಿಲ್ಲೆಗೆ ಕುಮಾರಸ್ವಾಮಿ ಅವರು ಬರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಸ್ವಾಗತ ಕೋರಲಿಕ್ಕೆ ಬ್ಯಾನರ್ ಬಂಟಿಂಗ್ ಸೇರಿದಂತೆ ಹಲವು ರೀತಿಯ ಕಮಾನುಗಳನ್ನು ಹಾಕುವ ಮೂಲಕ, ಅಂದ್ರೆ ನಾಡದರೆ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ, ಅಂದ್ರೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಅವರಿಗೆ ಸ್ವಾಗತ ಕೋರ್ಬೇಕಂತೇಳಿ ವಿವಿಧ ಸಂಘಟನೆಗಳು ಸೇರಿದಂತೆ ಪಾರ್ಟಿಯ ಕಾರ್ಯಕರ್ತರುಗಳನ್ನು ಬ್ಯಾನರ್ನ ಹಾಕುವ ಮೂಲಕ, ಅಂದ್ರೆ ಇಡೀ ಯಾದಗಿರಿ ನಗರವನ್ನು ಏನು ಮದುವಣಗಿತ್ತಿಯಂತೆ ತಯಾರು ಮಾಡಲಾಗಿದೆ. ಯಾಕಂದ್ರೆ ನಾಳೆ ಬೆಳಗಿನ ಜಾವ ಇದೇ ರಸ್ತೆ ಮೂಲಕ, ತಾವಿ ನಾನು ಬಲಭಾಗದ ಎಡಭಾಗದ ನೋಡ್ತಾ ಇರ್ಬೋದು, ಇದೇ ರಸ್ತೆ ಮೂಲಕ ರೈಲ್ವೆ ಸ್ಟೇಷನ್ ಮೂಲಕ ಆಗಮಿಸತಕ್ಕಂಥ ಕುಮಾರಸ್ವಾಮಿ ಅವರ ಆಗಮನಕ್ಕಾಗಿ ಈಗಾಗಲೇ ಅಂತಂದ್ರೆ ಗಿರಿನಾಡು ಸಜ್ಜಾಗಿದೆ. ಇನ್ನು ಏನು ಕಳೆದ 10 ವರ್ಷಗಳ ಹಿಂದೆ ಈ ಯಾದಗಿರಿ ಜಿಲ್ಲೆಯನ್ನು ಜಿಲ್ಲಾ ಮಾಡಲಾಗಿತ್ತು. ತಾಲೂಕು ಕೇಂದ್ರದಿಂದ ಜಿಲ್ಲಾ ಕೇಂದ್ರ ಆಗಿ ಮಾರ್ಪಾಡಾದಂತಹ ಜಿಲ್ಲೆಯಲ್ಲಿ 10 ಹಲವು ಸಮಸ್ಯೆಗಳಿದೆ. ಇದೇ ಮೊದಲ ಬಾರಿಗೆ ಏನು ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಏನು ನಾಗನಗಡ ಕಂದಕೂರು ಕ್ಷೇತ್ರ ಗುರುಮಿಟ್ಕಲ್ ಕ್ಷೇತ್ರಕ್ಕೆ ಆಗಮಿಸಿರ್ತಕ್ಕಂಥ ಏನು ಕುಮಾರಸ್ವಾಮಿ ಅವರು ಸಾಕಷ್ಟು ಇಲ್ಲಿಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಅನ್ನೋಂಥ ಒಂದು ನಿರೀಕ್ಷೆಯನ್ನು ಇಲ್ಲಿಯ ಜನ ಇಟ್ಕೊಂಡಿದ್ದಾರೆ. ಇನ್ನು ಇವಿ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ಜನರುಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೇಳ ಬನ್ನಿ. ಇಲ್ಲಿ ತಮ್ಮ ಸಮಸ್ಯೆಗಳು ಏನಿದ್ದಾವೆ ಅಂದರೆ ಗಿರಿನಾಡಿನ ಸಮಸ್ಯೆಗಳು ಏನಿದ್ದಾವೆ, 10 ವರ್ಷ ಬಳಿಕ ಜಿಲ್ಲೆ ಆದರೂ ಕೂಡ ಇಲ್ಲಿಯ ಸಮಸ್ಯೆ ಹಾಗೇ ಇದ್ದಾವೆ, ಅದಕ್ಕೆ ಕುಮಾರಸ್ವಾಮಿ ಅವರು ಯಾವ ರೀತಿ ಪರಿಹಾರ ಕೊಡ್ತಾರೆ ಅನ್ನೋದನ್ನು ಅವರ ಬಾಯಿಂದ ಕೇಳ ಬನ್ನಿ. ಸರ್, ಇಲ್ಲಿಯ ಸಮಸ್ಯೆಗಳು ಏನಿದ್ದಾವೆ ಅಂದರೆ 10 ವರ್ಷ ಆಯಿತು ಜಿಲ್ಲೆ ಆಗಿ, ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಈವರೆಗೂ ಒದಗಿಸಲಾಗಿಲ್ಲ ಅನ್ನೋಂಥ ಆರೋಪ ಇದೆ. ನೂತನ ಸರ್ಕಾರದ ಆದ ನಂತರ ಮುಖ್ಯಮಂತ್ರಿಗೆ ಪ್ರಥಮ ಬಾರಿ ಆಗಮಿಸ್ತಿರೋದು ಒಳ್ಳೆ ಬೆಳವಣಿಗೆ. ಆದರೆ ಇವರು ಏನದಂದ್ರೆ ಇದೇ ಗ್ರಾಮ ಜಿಲ್ಲೆಗೆ ಬರಬೇಕು, ಇದೇ ಗ್ರಾಮಕ್ಕೆ ವಾಸ್ತವ್ಯ ಮಾಡ್ಬೇಕಂತಕ್ಕಂಥದ್ದಲ್ಲ. ಮುಖ್ಯಮಂತ್ರಿ ಹಾಕಿಸಿ ಅವ್ರು ಕೂತಲ್ಲೇ ಕೆಲಸ ಮಾಡ್ಬೋದು. ಇದು ಯಾವುದೋ ಒಂದು ಕ್ಷೇತ್ರಕ್ಕೆ ಒಂದು ಕ್ಷೇತ್ರ 160-170 ಹಳ್ಳಿ, ಒಂದು ಹಳ್ಳಿಗೆ ಯಾವುದನ್ನ ವಾಸ್ತವ ಗ್ರಾಮ ವಾಸ್ತವ್ಯ ಮಾಡಿದ್ರೆ ಯಾವುದೋ ಹಳ್ಳಿ ಅಭಿವೃದ್ಧಿ ಆಗಲ್ಲ. ಅವರು ಕೂತಲ್ಲೇ ಕೆಲಸ ಮಾಡಬೇಕಾಗಿತ್ತು. ನನ್ನ ಅಭಿಪ್ರಾಯ ಏನಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆ, 30 ಜಿಲ್ಲೆಯಲ್ಲಿ ಕೊನೆಯ ಜಿಲ್ಲೆ ಇದು. 10 ವರ್ಷ ಜಿಲ್ಲೆ ಆಗಿದ್ರು ಕೂಡ ತಾಲೂಕಿದ್ದಾಗ ಹೆಂಗಿತ್ತು ಅದೇ ಸ್ಥಿತಿ ಅದ, ಏನೂ ಆಗಿಲ್ಲ. ಜಿಲ್ಲೆಯಲ್ಲಿ ಸಾಕಷ್ಟು ನೀರು ಕುಡಿನೀರಿನ ಸಮಸ್ಯೆ 3 ವರ್ಷದಿಂದ ಸಾಕಷ್ಟು ಇಲ್ಲಿ ಏನದಂದ್ರೆ ಬರಗಾಲದಿಂದ ಜನರು ತತ್ತರಿಸ್ತದ, ಗುಳೆ ಹೋಗ್ತಕ್ಕಂಥ ಹೆಚ್ಚಾಗಲಾಗತ್ತದ. ಇಲ್ಲಿ ಕೆರೆಗಳು ಹೆಚ್ಚಾವ, ಕೆರೆಗಳು ಹೆಚ್ಚಿಲ್ಲ, ಹೂಳು ಎತ್ತಕ್ಕಂಥ ನಡೆದಿಲ್ಲ. ಇಲ್ಲಿ ಮೀನುಗಾರ ಸಮಸ್ಯೆಗಳು ಆಗಿಲ್ಲ. ಅವರು ಇವತ್ತು ದಿವಸ ಪರಗಾಡತಕ್ಕಂಥ ಪರಿಸ್ಥಿತಿ ಅದ. ಅವರು ಕುಲಕಸವನ್ನು ನಂಬಿರ್ತಕ್ಕಂಥ ಜನ ಇವತ್ತಿನ ದಿವಸ ರೋಡಿಗೆ ನಿಂತಿರ್ತಕ್ಕಂಥ ಆಗಿದೆ. ಇದಕ್ಕೆ ತಕ್ಷಣ ಉಸ್ತುವಾರಿ ಮುಖ್ಯಮಂತ್ರಿಗಳು ಇದು ಗ್ರಾಮ ವಾಸ್ತೆ ತಾವು ಒಬ್ಬರೇ ಮಾಡೋದಲ್ಲ, ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ 15 ದಿವಸಕ್ಕೊಂದ್ಸಾರಿ ಜಿಲ್ಲಾ ಉಸ್ತುವಾರಿ ಮತ್ತು ಜಿಲ್ಲಾಡಳಿತ ನೇತೃತ್ವದಲ್ಲಿ ಜನತದರ್ಶನ ಮಾಡಿಗೇಸಿ ಜನರ ಅಭಿವೃದ್ಧಿಗೆ ಹೆಚ್ಚಿಗೆ ಅನುಕೂಲ ಮಾಡಿಕೊಡ್ಬೇಕು. ಸಾಕಷ್ಟು ಸಮಸ್ಯೆ, ಒಂದಲ್ಲ 100 ಸಮಸ್ಯೆ ತಮ್ಮ ವೈಯಕ್ತಿಕವಾಗಿ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ರೆಸಾರ್ಟ್ ರಾಜಕೀಯ ಮಾಡ್ತಕ್ಕಂಥದ್ದು ಬಿಡಬೇಕಂತಕ್ಕಂಥದ್ದು ನನ್ನ ಆಗ್ರಹ. ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ ಸರ್, ಕುಮಾರಸ್ವಾಮಿ ಅವರು ನಿಮ್ಮ ಊರಿಗೆ ಬರ್ತಿದ್ದಾರೆ, ನಿಮ್ಮ ಗ್ರಾಮಕ್ಕೆ ಬರ್ತಿದ್ದಾರೆ, ಏನೆಲ್ಲ ನಿರೀಕ್ಷೆ ಇದೆ ಸರ್? ಮೊಟ್ಟ ಮೊದಲನೇ ಹೇಳಬೇಕಾದ್ರೆ ಕುಮಾರಸ್ವಾಮಿ ಅವರು ಸರ್ಕಾರ ರಚನೆ ಆದ 13 ತಿಂಗಳ ನಂತರ ರಾಜಧಾನಿ ಬಿಟ್ಟು ಉತ್ತರ ಕರ್ನಾಟಕ ಬರ್ತಾ ಇದ್ದಾರೆ. ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಸ್ವಾಗತ ಮಾಡ್ತೇನೆ. ಅದೇ ರೀತಿ ಗ್ರಾಮ ವಾಸ್ತವ್ಯ ಇದರಿಂದ ಜನರಿಗೆ ಯಾವುದು ಒಂದು ಯಾವುದೇ ರೀತಿ ಅವರಿಗೆ ಸಾರ್ವಜನಿಕರಿಗೆ ಹೆಲ್ಪ್ ಆಗೋದಿಲ್ಲ. ಅದ ನಂತರ ಸರ್ಕಾರದಲ್ಲಿ ಯಾವ ಸಚಿವರು ಯಾವ ಖಾತೆ ಯಾರಿದ್ದಾರೋ ಯಾರಿಗೂ ಇವರು ಸಾರ್ವಜನಿಕ ಯಾರಿಗಾದರೂ ಕೇಳಿ ನೀವು ಯಾವ ಖಾತೆ ಯಾವ ಸಚಿವರು ಇದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇವನು ಕೂಡ ನನಗೂ ಕೂಡ ಗೊತ್ತಿಲ್ಲ ಯಾವ ಸಚಿವ ಮುಖ್ಯಮಂತ್ರಿಗಳು ಒಂದು ಕಡೆ ಕುಮಾರ ನಮ್ದು ಭಾಳ ಹಿಂದುಳಿದ ಜಿಲ್ಲೆ ನಮ್ಮದು. ಯಡಿಯೂರಪ್ಪನವರು ಜಿಲ್ಲೆ ಮಾಡಿದ ಮೇಲೆ ಇದುವರೆಗೂ ಕೂಡ ಸಿದ್ದರಾಮಯ್ಯನವರಾದರೂ ಕುಮಾರಸ್ವಾಮಿ ಅವರು ಯಾವುದೇ ರೀತಿ ಅನುದಾನ ಕೊಟ್ಟಿಲ್ಲ, ಯಾವ ನಮ್ಮ ಜಿಲ್ಲೆಗೆ ಯಾವುದೇ ರೀತಿ ಸುಧಾರಣೆ ಆಗಿಲ್ಲ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರ ಮಾತಾಡಿದೆ, ಗ್ರಾಮ ವಾಸ್ತವ್ಯ ಮಾಡೋದಕ್ಕೆ ನಮಗೆ ಸ್ವಾಗತ ಇದೆ, ಆದರೆ ಇಲ್ಲಿರ್ತಕ್ಕಂಥ ಮೂಲಭೂತ ಸಮಸ್ಯೆಯನ್ನು ಪರಿಹಾರ ಮಾಡಲೇಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಏನಂದ್ರೆ ಗುರುಮಿಟ್ಕಲ್ ಶಾಸಕರಾದಂಥ ನಾಗನಗೌಡ ಕಂದಕೂರ್ ಅವರೇ ಏನು ಇಲ್ಲಿರ್ತಕ್ಕಂಥ ಅಂದರೆ ಸರ್ಕಾರ ಉಳಿಸುವಂಥ ಕೆಲಸದಲ್ಲಿ ಮಹತ್ವದ ಪಾತ್ರ ವಹಿಸಿ, ಹೀಗಾಗಿ ಅವರ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಜನರ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಯಾದಗಿರಿ ಜಿಲ್ಲೆಯ ಅಭಿವೃದ್ಧಿ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.
ಕ್ಯಾಮರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ, ಸುವರ್ಣ ನ್ಯೂಸ್, ಯಾದಗಿರಿ.